Hello friends, welcome back to my channel. Nan Swarna. Ivattina video dalli ondu best of reuse anna nim jothe share madbeku anta ankonidini. Nortta idiralva idu doormat. Idanna hale sire matte ಅಕ್ಕಿ ಚೀಲವನ್ನು ಯೂಸ್ ಮಾಡಿ ಮಾಡಿರುವಂಥದ್ದು ಮತ್ತು ಈ ಮ್ಯಾಟ್ ಇದೆಯಲ್ವ ಇದು ಹಳೆ ಸೀರೆಯನ್ನು ಕ್ರೋಷಾ ಕಡ್ಡಿನಲ್ಲಿ ಹೆಣೆದಿರುವಂಥದ್ದು ತುಂಬ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದೆಲ್ಲ ಮಾಡಿದ್ದು ನಮ್ಮಮ್ಮ. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈಗ ನೀವು ನೋಡ್ತಾ ಇರೋದು ಹಳೆ ಕಾಟನ್ ಬ್ಯಾಗ್. ಮತ್ತು ಈ ಥರ ಮ್ಯಾಟ್ ಮಾಡಲಿಕ್ಕೆ ಕಾಟನ್ ಚೀಲ ಅಥವಾ ಕಾಟನ್ ಬ್ಯಾಗನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಚೀಲನ ಯೂಸ್ ಮಾಡೋದ್ರಿಂದ ನಾವು ಸೀರೆಯ ಎಳೆಯನ್ನು ಕಟ್ಟುವಾಗ ಅದು ಜಾರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಾಟನ್ ಚೀಲ ಅಥವಾ ಕಾಟನ್ ಬಟ್ಟೆಯನ್ನು ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇದ್ದೀರಲ್ವ, ಆ್ಯಕ್ಚುಲಿ ಈ ಬ್ಯಾಗು ತುಂಬ ಚಿಕ್ಕದಿದೆ ಮತ್ತು ಇದರಲ್ಲಿ ಮ್ಯಾಟ್ ಮಾಡಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಬಟ್ ನಾನು ನಿಮಗೆ ಟ್ರಯಲ್ ತೋರಿಸೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ವ, ಈಗ ಬ್ಯಾಗನ್ನು ಮೊದಲು ಓಪನ್ ಮಾಡ್ಕೋಬೇಕು. ಸೊ ಈಗ ಇದು ರೆಕ್ಟ್ಯಾಂಗಲ್ ಶೇಪ್ಗೆ ಬರುತ್ತೆ ಮತ್ತು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಒಂದು ರೆಕ್ಟ್ಯಾಂಗಲ್ ಶೇಪ್ಗೆ ತಂದ ಮೇಲೆ ಈ ಥರ ಎಳೆ ಎಳೆಯಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಸೊ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೊಂದೇ ಎಳೆಗೆ ನಾವು ಸೀರೆಯನ್ನು ಗಂಟು ಹಾಕ್ತಾ ಹೋಗ್ತೀವಿ. ಆಗ ಒಂದು ಒಳ್ಳೆಯ ಲುಕ್ ಬರುತ್ತೆ, ಒಳ್ಳೆಯ ಡೋರ್ ಮ್ಯಾಟ್ ಆಗುತ್ತೆ. ಸೊ ಈ ಥರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ, ಸೊ ಇದಾದಮೇಲೆ ಯಾವ ರೀತಿ ಗಂಟು ಹಾಕೋದು ಅಂತ ತೋರಿಸ್ತೀನಿ. ಜಸ್ಟ್ ಇದು ಒನ್ ನಾಟ್ ಹಾಕ್ಕೊಂಡು ಹೋಗೋದಷ್ಟೇ. ಬಟ್ ಇಲ್ಲಿ ಪ್ರತಿ ಎಳೆಗೆ ಎರಡೆರಡು ನಾಟನ್ನು ಹಾಕ್ತೀವಿ. ರೀಸನ್ ಏನು ಅಂದರೆ ನಾವು ಕಾಲನ್ನು ಒರೆಸೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಗಂಟು ಬಿಚ್ಕೋಬಾರ್ದು ಅನ್ನೋ ರೀಸನ್ಗೋಸ್ಕರ ಎರಡೆರಡು ನಾಟನ್ನು ಹಾಕ್ತೀವಿ. ಮತ್ತು ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಹಳೆ ಸೀರೆಯನ್ನು ಹರಿದು ಈ ಥರ ಟೇಪ್ನ ಸೈಜ್ಗೆ ಮಾಡಿಕೊಂಡು ಒಂದು ಕಡ್ಡಿಗೆ ಸುತ್ತಕೊಂಡು ಇಟ್ಕೊಂಡಿದ್ದಾರೆ ಅಮ್ಮ. ಸೊ ಇದನ್ನು ನಾವು ಒಂದೊಂದೇ ಎಳೆಗೆ ಎರಡೆರಡು ನಾಟನ್ನು ಹಾಕ್ಕೊಂಡು ಬರಬೇಕು. ಆವಾಗ ಮಾತ್ರ ಅದು ಒಳ್ಳೆ ಟೈಟಾಗಿ ಕೂರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ತುಂಬ ಈಸಿ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಈಗ ಒನ್ ಲೈನ್ ಕಂಪ್ಲೀಟ್ ಆದಮೇಲೆ ಇದನ್ನು ಉಲ್ಟಾ ಇಟ್ಕೋಬೇಕಾಗತ್ತೆ ಮತ್ತು ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಈಗ ನೋಡಿ, ಫಸ್ಟ್ ಲೈನ್ ಮುಗಿದಿದೆ. ಇದಾದಮೇಲೆ ಆ ಮ್ಯಾಟನ್ನು ಉಲ್ಟಾ ಇಟ್ಕೊಂಡು ಸೇಮ್ ಅದೇ ಥರ ಮತ್ತೆ ಮತ್ತೆ ನಾವು ನಾಟ್ ಹಾಕ್ತಾ ಬರಬೇಕಾಗತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇದು ಫಸ್ಟ್ ಲೈನ್ ಹೀಗೆ ಬರುತ್ತೆ. ಈಗ ಸೆಕೆಂಡ್ ಲೈನ್ ಇದೇ ರೀತಿ ಎಳೆಗಳು ಕಂಪ್ಲೀಟ್ ಆಗೋ ತನಕ ನಾವು ಒಂದು ಎಳೆಗೆ ಎರಡೆರಡು ನಾಟನ್ನು ಹಾಕಬೇಕಾಗತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಒಂದು 30% ಕಂಪ್ಲೀಟ್ ಆಗಿದೆ ಅಷ್ಟೇ. ಸೊ ಈ ರೀತಿಯಾಗಿ ನಾವು ನಾಟನ್ನು ಹಾಕ್ಕೊಂಡು ಹೋಗ್ತೀವಿ. ಆ್ಯಂಡ್ ಒಂದೇ ದಿನದಲ್ಲಿ ಈ ಮ್ಯಾಟನ್ನು ಹಾಕ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸೀರೆ ಎಲ್ಲಾದರೂ ಕಟ್ಟಾದರೆ ಮತ್ತೆ ಅದನ್ನು ಗಂಡು ಹಾಕಿ ಸ್ಟಾರ್ಟ್ ಮಾಡ್ಬೋದು. ಸೊ ಇದರ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾನು ಮತ್ತೊಂದು ಮ್ಯಾಟನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಸೇಮ್ ಅದೇ ಥರ ಹಾಕಿರೋದು. ಬಟ್ ಇಲ್ಲಿ ಕಾಟನ್ ಅಕ್ಕಿ ಚೀಲನ ಯೂಸ್ ಮಾಡಿಕೊಂಡಿದ್ದಾರೆ. ಮತ್ತು ಈ ಮ್ಯಾಟ್ ಇದೆಯಲ್ವಾ, ಇದನ್ನು ಕ್ರೋಷಾ ಕಡ್ಡಿನಲ್ಲಿ ಹಾಕಿರುವಂಥದ್ದು. ಒಂದು ಸ್ಯಾರಿ ಮತ್ತು ಕಾಟನ್ ವೇಲನ್ನು ಯೂಸ್ ಮಾಡಿ ಕ್ರೋಷಾ ಕಡ್ಡಿನಲ್ಲಿ ಅಮ್ಮ ಹಾಕಿರುವಂಥ ಮ್ಯಾಟ್ ಇದು. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.